ಇಷ್ಟೊತ್ತು ಬೆಂಗಳೂರಿನ ಕುರಿತಂತೆ ಅಪ್ಡೇಟ್ಸ್ ಗಳನ್ನು ಕೊಡ್ತಾ ಇದ್ವಿ ಹಾಗಾದ್ರೆ ಕರ್ನಾಟಕದಲ್ಲಿ ಇವತ್ತು ಕೊರೋನಾ ಮಹಾಸ್ಫೋಟವಾಗುತ್ತಾ ಕರ್ನಾಟಕದಲ್ಲಿ ಇವತ್ತು ಕೊರೋನಾ ಮಹಾಸ್ಫೋಟವಾಗುತ್ತಾ ಇವತ್ತು ಒಂದೇ ದಿನ 100 ಕ್ಕೂ ಹೆಚ್ಚು ಕೇಸ್ ಗಳು ದೃಢಪಡುವ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಇವತ್ತು ಕೂಡ ಕೊರೋನಾ ಮಹಾಸ್ಫೋಟ ಇವತ್ತು ಒಂದೇ ದಿನ 100 ಕ್ಕೂ ಹೆಚ್ಚು ಕೇಸ್ ಬರುವಂತ ಸಾಧ್ಯತೆ ಇದೆ ಯಾದಗಿರಿಯಲ್ಲಿ 50 ಮಂದಿಯಲ್ಲಿ ಕೊರೋನಾ ಸೋಂಕಿನ ಶಂಕೆ ಅಂತ ಹೇಳಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ 4ರಿಗೆ ಸೋಂಕು ದಾಖಲಾಗಬಹುದು ಇನ್ನು ವಿಜಯಪುರದಲ್ಲಿ 18 ಮಂದಿಯಲ್ಲಿ ಕೊರೋನಾ ಸೋಂಕಿನ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ದಾವಣಗೆರೆಯಲ್ಲೂ ಕೂಡ ಮತ್ತೆ 5ರಲ್ಲಿ ಕೊರೋನಾ ಪಾಸಿಟಿವ್ ಕಂಡುಬರುವಂತ ಸಾಧ್ಯತೆ ಇದೆ ಇವೆಲ್ಲವೂ ಕೂಡ ಮಧ್ಯಾಹ್ನದ ಕೊರೋನಾ ಬುಲೆಟಿನ್ ನಲ್ಲಿ ದಾಖಲಾಗಬಹುದಾಗಿರುವಂತ ಅಂಕಿ ಅಂಶಗಳು ಇವತ್ತೊಂದೇ ದಿನ ಅದು ಕೂಡ ಮಾರ್ನಿಂಗ್ ಬುಲೆಟಿನ್ ನಲ್ಲಿ 100 ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಬಹುದು ಅತಿ ಹೆಚ್ಚು ಅಂತಂದ್ರೆ ಯಾದಗಿರಿಯಲ್ಲಿ ಸುಮಾರು 50 ಜನರಲ್ಲಿ ಕೊರೋನಾ ಸೋಂಕಿನ ಶಂಕೆ ಅಂತಿದ್ದಾರೆ ನೆನ್ನೆವರೆಗೂ ಯಾದಗಿರಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 241 ಇತ್ತು ಆದರೆ ಇವತ್ತು 50 ಏರಿಕೆ ಆಗುವಂತ ಸಾಧ್ಯತೆ ಇದೆ ಸೋ 50 ಪ್ರಕರಣಗಳು 50 ಸೋಂಕಿನ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಯಾದಗಿರಿಯಲ್ಲಿ ಸೋ ಹಾಗಾಗಿ ಇವತ್ತಿಗೆ ಈ ನಂಬರ್ 291 ಕ್ಕೆ ಏರಿಕೆ ಆಗುವ ಸಾಧ್ಯತೆ ಕಂಡುಬರ್ತಾ ಇದೆ ಯಾದಗಿರಿಯಲ್ಲಿ ಕೊರೋನಾ ಬ್ಲಾಸ್ಟ್ ಆಗಬಹುದು ಇವತ್ತು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಸುನೀಲ್ ಅತಿ ಹೆಚ್ಚು ಪ್ರಕರಣಗಳು ಇವತ್ತು ಯಾದಗಿರಿಯಲ್ಲಿ ದಾಖಲಾಗಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದೆಲ್ಲವೂ ಕೂಡ ಮಹಾರಾಷ್ಟ್ರ ಮುಂಬೈ ಕಂಟಕನ ಏನ್ ಅಪ್ಡೇಟ್ಸ್ ಮಹಾರಾಷ್ಟ್ರದ ಮುಂಬೈ ಕಂಟಕ ನಿಜಕ್ಕೂ ಯಾದಗಿರಿಗೆ ಒಂದು ಬೆನ್ನತ್ತಿದ ಬೇತಾಳದಂತೆ ಕಾಣ್ತಾ ಇದೆ ಅದರಲ್ಲೂ ಕೂಡ ಕ್ವಾರಂಟೈನ್ ಕೇಂದ್ರದಲ್ಲಿ ಇರುವಂತಹ ಪರಿಸ್ಥಿತಿ ನಿಜಕ್ಕೂ ಕೂಡ ದಾರುಣವಾಗಿದೆ ಅದರ ಪರಿಣಾಮವೇ ಇವತ್ತು ಏನಿಲ್ಲ ಅಂದ್ರು 45 ರಿಂದ 50 ಪಾಸಿಟಿವ್ ಕೇಸ್ ಬರುವಂತ ಸಾಧ್ಯತೆ ಇದೆ ನಾವು ಇಲ್ಲಿ ಗಮನಿಸಬೇಕಾಗ್ತಾ ಇದ್ರೆ ಯಾದಗಿರಿ ಒಂದು ರ್ಯಾಂಡಮ್ ಪಾಸಿಟಿವ್ ಗಳು ಬರ್ತಾ ಇದಾವೆ ಮೊದಲಿಗೆ 72 ಬಂತು ಮೊನ್ನೆ 40 ಬಂತು ಮತ್ತೆ ಇವಾಗ 40 ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ಕೊರೋನಾ ಪಾಸಿಟಿವ್ ಗಳ ಫ್ಯಾಕ್ಟರಿ ತಯಾರು ಮಾಡ್ತಿದೆ ಯಾದಗಿರಿ ಅನ್ನುವಷ್ಟು ಪರಿಸ್ಥಿತಿ ಯಾದಗಿರಿಯಲ್ಲಿದೆ ಸೊ ಈ ವಿಚಾರವಾಗಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ವಹಿಸ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಮಹಾರಾಷ್ಟ್ರದಿಂದ ಬಂದಂತವರಲ್ಲಿ ಅತಿ ಹೆಚ್ಚಾಗಿ ಈ ಪಾಸಿಟಿವ್ ಕೇಸ್ ಗಳು ಕಂಡು ಬರ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಕ್ವಾರಂಟೈನ್ ಕೇಂದ್ರದಲ್ಲಿ ಇರುವಂತವರಿಗೆ ಈ ಪಾಸಿಟಿವ್ ಕೇಸ್ ಗಳು ಕಂಡು ಬರ್ತಾ ಇರೋದ್ರಿಂದ ನಿಜಕ್ಕೂ ಕೂಡ ಜನರು ಆತಂಕಗೊಂಡಿದ್ದಾರೆ ಸಭಾ ಓಕೆ ಇವರೆಲ್ಲರೂ ಕೂಡ ಕ್ವಾರಂಟೈನ್ ಆಗಿದ್ದವರ ಅಥವಾ ಸುಮ್ಮನೆ ಅವರವರ ಮನೆಯಲ್ಲಿ ಇದ್ದವರ ಏನು ಮಾಹಿತಿ ಸುನೀಲ್ ಇವರೆಲ್ಲರೂ ಕೂಡ ಅಂದ್ರೆ ಇವರು ಮಹಾರಾಷ್ಟ್ರ ಮತ್ತು ಮುಂಬೈ ಪುಣೆ ಈ ತರ ಭಾಗದಿಂದ ಬಂದವರು ಇವರನ್ನ ಕ್ವಾರಂಟೈನ್ ಈಗಾಗಲೇ ಮಾಡಲಾಗಿದೆ ಆದ್ರೆ ಇವರ ಕ್ವಾರಂಟೈನ್ ಅವಧಿ ಕೂಡ ಮುಗಿದಿದೆ ಈ ವಿಚಾರವಾಗಿ ಜಿಲ್ಲಾಡಳಿತ ಕನ್ಫ್ಯೂಷನ್ ಅಲ್ಲಿದೆ ಅವ್ರನ್ನ ಕ್ವಾರಂಟೈನ್ ದ ಬಿಡೋದಾ ಅಥವಾ ಒಂದ್ ವೇಳೆ ಬಿಟ್ರೆ ಅವ್ರೀಗ ಕಮ್ಯುನಿಟಿ ಲೆವೆಲ್ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದೆ ಸೊ ಹೀಗಾಗಿ ಜಿಲ್ಲಾಡಳಿತ ಈಗ ಎರಡು ವಿಚಾರಗಳನ್ನ ತನ್ನ ಮುಂದಿಟ್ಕೊಂಡಿದೆ ಇವ್ರನ್ನ ಬಿಡಬೇಕೋ ಬೇಡವೋ ಅನ್ನೋದು ಮತ್ತು ಈಗ ಇನ್ನೊಂದು ಹೇಳೋದಾದ್ರೆ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಇರೋರಿಗೆ ಈ ಪಾಸಿಟಿವ್ ಕೇಸ್ ಗಳು ಬರ್ತಾ ಇರೋದು ನಿಜಕ್ಕೂ ಕೂಡ ಒಂದು ಆತಂಕಕಾರಿ ವಿಚಾರ ಧನ್ಯವಾದ ಸುನೀಲ್ ನಿಮ್ಮೆಲ್ಲ ಮಾಹಿತಿಗೆ